ಉಗ್ರಪ್ಪ ಅವರನ್ನ ಬಂಧನಕ್ಕೆ ಒತ್ತಾಯಿಸಿ ಬೀದಿಗಿಳಿದಿದೆ ಕಾಂಗ್ರೆಸ್. ಈಗಾಗಲೇ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳಿ ಡಿಕೆ ಶಿವಕುಮಾರ್, ನಾವಿವತ್ತಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಯಕರು ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಡಿಕೆ ಶಿವಕುಮಾರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ 24 ಗಂಟೆಗಳ ಕಾಲ ಧರಣಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಆಲ್ರೆಡಿ ವಿಧಾನಸೌಧದಲ್ಲೇ ಅವರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಈಗಾಗಲೇ ಧರಣಿಯನ್ನ ಮಾಡ್ತಾ ಇರೋದ್ರಿಂದ ವಿಧಾನಸೌಧದ ಬಳಿ ಪ್ರತಿಭಟನೆಯ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಅಹೋರಾತ್ರಿ ಧರಣಿಯ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇನ್ನು ಧರಣಿ ಕುಳಿತಲ್ಲಿಯೇ ಊಟವನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಪೂರ್ವ ದ್ವಾರದ ಮೆಟ್ಟಿಲುಗಳ ಮೇಲೆ ಕಾಂಗ್ರೆಸ್ ನಾಯಕರು ಊಟವನ್ನ ಮಾಡಿದ್ದು ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಪ್ರತಿಭಟನೆ ಮಧ್ಯೆಯೇ ಊಟಕ್ಕೆ ಕೂತಿದ್ದಾರೆ ನಾಯಕರು. ಹೌದು, ಈಗೊಂದ್ ಕಡೆ ಪ್ರತಿಭಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅನ್ನುವಂತ ನಿರ್ಧಾರವನ್ನು ಆಲ್ರೆಡಿ ಈಗ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಸೊ ಊಟ ತಿಂಡಿ ಏನೇ ಇದ್ರೂ ಕೂಡ ಈಗ ಅಹೋರಾತ್ರಿ ಧರಣಿ ಅಂದ್ರೂ ಕೂಡ ಅಲ್ಲೇ ವಿಧಾನಸೌಧದ ಮುಂಭಾಗದಲ್ಲೇ ಈಗ ಧರಣಿಯನ್ನ ಮಾಡಬೇಕು, ಊಟ ತಿಂಡಿನೂ ಅಲ್ಲೇ ಮಾಡ್ಬೇಕಾಗತ್ತೆ ಇವರು. ಹಾಗಾಗಿ ಮಧ್ಯಾಹ್ನದ ಊಟವನ್ನ ಕೂಡ ಈಗ ವಿಧಾನಸೌಧದ ಮುಂಭಾಗ ಏನ್ ಪ್ರತಿಭಟನೆ ಮಾಡ್ತಿದ್ದಾರಲ್ಲ ಆ ಪ್ಲೇಸ್ ಅಲ್ಲೇ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಈ ವಿಚಾರವನ್ನ ಅರ್ಧಕ್ಕೆ ಕೈಬಿಡುವ ಹಾಗೆ ಕಾಣಿಸ್ತಾ ಇಲ್ಲ, ಈ ವಿಚಾರವನ್ನ ಇಲ್ಲಿಗೆ ನಿಲ್ಲಿಸುವ ಹಾಗೆ ಕಾಣಿಸ್ತಾ ಇಲ್ಲ. ಯಾವ್ದಾದ್ರು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲೇಬೇಕು ಅನ್ನುವಂತಹ ಚಿಂತನೆಯನ್ನ ಮಾಡಿದೆ ಅಂತ ಅನ್ಸುತ್ತೆ. ನಾಳೆ ಜಿಲ್ಲಾ ಮಟ್ಟದ ಕೆಲವು ಜಿಲ್ಲೆಗಳಲ್ಲಿ ಹೋರಾಟ ಹಮ್ಮಿಕೊಂಡಿತ್ತು. ನಾಳೆ ಅದನ್ನ ಒಂದು ದಿನಗಳ ಕಾಲ ಮುಂದೂಡಿ ನಾಳೆದಿಂದ ಎಲ್ಲಾ ಕಡೆ ಮುಂದುವರಿತದೆ. ನಮ್ಮ ನಾಯಕರುಗಳೆಲ್ಲ ನಾಳೆದಿಂದ ಹೋಗ್ತಾರೆ. ಇವತ್ತು ನಾವು 24 ಗಂಟೆಗಳ ಕಾಲ ಅಹೋರಾತ್ರಿ ನಾವು ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ನ್ಯಾಯಾಲಯದ ಮುಂದೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಎದುರುಗಡೆ ನ್ಯಾಯಾಂಗ ಇದೆ. ನಾವು ನ್ಯಾಯಾಂಗದ ಬಾಗಿಲಿನಲ್ಲಿ ಶಾಸಕಾಂಗದ ಬಾಗಿಲಿನಲ್ಲಿ ನಾವು ಕೂತ್ಕೊಂಡು ನ್ಯಾಯವನ್ನ ಕೇಳ್ತಾ ಇದ್ದೀವಿ. ಇವತ್ತು ನ್ಯಾಯ ಸಿಗಬೇಕು ನಮಗೆ.